ಪುರಾಣ ಪ್ರಸಿದ್ಧ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ 7 ದಿನಗಳ ಕಾಲ ನಡೆದಂತ ಜಾತ್ರಾ ಮಹೋತ್ಸವಕ್ಕೆ ಸಾವಿರಾರು ಜನ ಭಕ್ತರು ಭೇಟಿಯನ್ನ ನೀಡಿದ್ದಾರೆ ಕೋಟಿಗೂ ಅಧಿಕ ಮೌಲ್ಯದ ಮಲ್ಲಿಗೆ ದುರ್ಗಿಗೆ ಸಮರ್ಪಣೆಯಾಗಿದೆ ಈ ಬಗ್ಗೆ ಒಂದು ವರತಿ ಇಲ್ಲಿದೆ ನೋಡಿ ಪುರಾಣ ಪ್ರಸಿದ್ಧ ಬಪ್ಪನಾಡು ಶ್ರೀ ದುರ್ಗ ಪರಮೇಶ್ವರಿ ದೇವಸ್ಥಾನದಲ್ಲಿ 7 ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವ ನಿನ್ನೆ ಬೆಳಗ್ಗೆ ಸಂಪನ್ನಗೊಂಡಿದೆ ಪ್ರತಿದಿನ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ದೇವಳದಲ್ಲಿ ನಡೆದಿದ್ದು ಪ್ರತಿದಿನ ಕ್ಷೇತ್ರಕ್ಕೆ ಸಾವಿರಾರು ಮಂದಿ ಭಕ್ತರು ಭೇಟಿಯನ್ನ ನೀಡಿದ್ದಾರೆ ಬುಧವಾರ ದೇವಳದಲ್ಲಿ ಹಗಲು ರಥೋತ್ಸವ ನಡೆಯಿತು ಅದೇ ದಿನ ರಾತ್ರಿ ನಡೆಯುವ ಶಯನೋತ್ಸವ ಬಪ್ಪನಾಡು ದೇವಳದಲ್ಲಿ ವಿಶೇಷ ಸ್ಥಾನವನ್ನ ಪಡೆದಿದೆ ಶಯನಕ್ಕಾಗಿ ಭಕ್ತರು ಮಧ್ಯಾಹ್ನದಿಂದಲೇ ದುರ್ಗೆಗೆ ಮಲ್ಲಿಗೆ ಅರ್ಪಿಸಲು ಬರ್ತಾರೆ ಸಮರ್ಪಿಸಿದ ಮಲ್ಲಿಗೆಗೆ ದೇವನಿದ ವತಿಯಿಂದ ರಶೀದಿಯನ್ನ ನೀಡಲಾಗುತ್ತೆ ಅರ್ಪಿತವಾದ ಮಲ್ಲಿಗೆಯನ್ನ ದೇವಸ್ಥಾನದ ಗೋಪುರದಲ್ಲಿ ಜೋಡಿಸಿ ಶಯನದ ಸಂದರ್ಭ ದೇವನದ ಗರ್ಭಗುಡಿಯಲ್ಲಿ ಜೋಡಿಸಲಾಗುತ್ತೆ ಇದರಿಂದ ದುರ್ಗೆಯು ತೃಪ್ತಿಯಾಗಿ ಭಕ್ತರು ಯಾವ ಉದ್ದೇಶದಿಂದ ಮಲ್ಲಿಗೆಯನ್ನ ಸಲ್ಲಿಸುತ್ತಾರೋ ಆ ಉದ್ದೇಶವನ್ನ ದುರ್ಗೆ ಈಡೇರಿಸುತ್ತಾಳೆ ಅನ್ನೋದು ಜನರ ನಂಬಿಕೆ ದೂರ ದೂರದ ಓರಿನವರು ಬಂದು ಆ ದಿನ ಮಲ್ಲಿಗೆಯನ್ನ ಅರ್ಪಿಸೋದು ಮಾತ್ರವಲ್ಲದೆ ದೇವಸ್ಥಾನದ ಶಯನೋತ್ಸವ ನಡೆದು ಮರುದಿನ ಕವಟೋದ್ಘಾಟನೆಯ ನಂತರ ಆಯಾಯ ಭಕ್ತರಿಗೆ ತಾವು ಅರ್ಪಿಸಿದ ಮಲ್ಲಿಗೆಯ ಅರ್ಧದಷ್ಟನ್ನ ನೀಡಲಾಗುತ್ತೆ ಈ ಬಾರಿ ದೇವರಿಗೆ ಸುಮಾರು 5 ಲಕ್ಷದಷ್ಟು ಚೆಂಡು ಮಲ್ಲಿಗೆ ಅರ್ಪಣೆಯಾಗಿದೆ ಮಾರುಕಟ್ಟೆ ದರ ಒಂದು ಚೆಂಡು ಮಲ್ಲಿಗೆಗೆ 250 ರೂಪಾಯಿ ಇತ್ತು ಶಯನಕ್ಕೋಸ್ಕರ ಊರವರೆಲ್ಲ ಊರು ಬರವರೆಲ್ಲ ದೇವರೆಲ್ಲ ಮಲ್ಲಿಗೆ ಅಂತಂದು ಅರ್ಪಿಸಿಬಿಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಆ ಪ್ರಸನ್ನ ಕಾಲದಲ್ಲಿ ಯಾರೆಲ್ಲ ಮಲ್ಲಿಗೆ ಹೂವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿದಾರೆ ಅವರ ಮನದ ಇಚ್ಛೆ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅದು ಆದ್ದರಿಂದ ವರ್ಷ ವರ್ಷ ಮಲ್ಲಿಗೆಯ ಸೇವೆ ಹೆಚ್ಚಿಗೆ ಆಗ್ತದೆ ಯಾಕೆಂದರೆ ಇವತ್ತು ಇಷ್ಟು ಮಲ್ಲಿಗೆ ಹೂವಿನ ಸೇವೆಗಳು ಅಂದರೆ ಇಲ್ಲಿ ಹತ್ತಿರದ ಯಾವ ದೇವಸ್ಥಾನಗಳು ಇಲ್ಲ ಅಂತ ಒಂದು ಪವಿತ್ರವಾದ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿದೆ ರಾತ್ರಿಯಲ್ಲಿ ಅಷ್ಟು ಮಲ್ಲಿಗೆಯನ್ನು ಕೂಡ ದೇವಸ್ಥಾನ ಗರ್ಭಗುಡಿಯವಳಿಗೆ ತಗೊಂಡು ಹೋಗಿಬಿಟ್ಟು ಅದರ ಮೇಲೆ ದೇವರನ್ನು ಶಯನ ಮಾಡುವಂತ ಒಂದು ಕಾರ್ಯಕ್ರಮ ಅದು ಗೋಪುರದಲ್ಲಿ ಇಡುವುದು ಅಲ್ಲೆಲ್ಲ ಇಡುವುದಲ್ಲ ಅಂತ ಒಂದು ಪವಿತ್ರವಾದ ಒಂದು ಶಯನದ ಹೂವಿನ ಒಂದು ಕಾರ್ಯಕ್ರಮ ಮರುದಿವಸ ಯಾರೆಲ್ಲ ಅರ್ಪಣೆ ಮಾಡಿದಾರೆ ಅವರಿಗೆ ಪ್ರಸಾದ ರೂಪವಾಗಿ ಒಂದಷ್ಟು ಮಲ್ಲಿಗೆ ನಿನ್ನೆ ಕೊಡುವಂತ ಕ್ರಮ ಕೂಡ ನಮ್ಮಲ್ಲಿದೆ ಅದರಿಂದ ಶಯನದ ಬಪ್ಪನಾಡದ ಶಯನದ ಹೂವಿನ ಬಗ್ಗೆ ವಿಶೇಷವಾಗಿ ಆಸಕ್ತಿ ವಹಿಸಿದ ಜನಗಳು ಪರವೂರಿನಿಂದ ಹಣ ಕಳುಹಿಸಿ ಮಲ್ಲಿಗೆಯನ್ನು ಹಾಕಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಈ ರೀತಿ ಮಲ್ಲಿಗೆಯ ಒಂದು ಪ್ರಸಿದ್ಧಿ ಪರಿಮಳ ಯಾವ ರೀತಿ ಬೀಸುತ್ತದೆ ಅದೇ ರೀತಿ ಅವನ ಜೀವನದಲ್ಲೂ ಪರಿಮಳ ಬೀಸುವಂತ ಒಂದು ಕಾರ್ಯಕ್ರಮ ಆಗಿದೆ ಅದರಿಂದ ಬಪ್ಪನಾಡದುರ್ಗ ವರ್ಷ ಅನುಗ್ರಹ ಮಲ್ಲಿಗೆ ಹಾಕಿದವರು ಎಲ್ಲರಿಗೂ ಬರುತ್ತದೆ ಅಂತ ಹೇಳಿಕೊಂಡು ನನ್ನ ಒಂದು ಭಾವನೆ ಶಯನೋತ್ಸವದಂತೆ ದುರ್ಗೆಯ ಜಾತ್ರಾ ಮಹೋತ್ಸವ ಸಂದರ್ಭ ಸಸಿಹಿತ್ಲು ಭಗವತಿ ದೇವಿಯ ಭೇಟಿ ಅತ್ಯಂತ ಮಹತ್ವವನ್ನ ಪಡೆದಿದೆ ಮೂಲತಃ ಮುಲ್ಕಿ ನಿವಾಸಿಯಾಗಿದ್ದ ಬಾಲಿವುಡ್ ನಟ ಸುನಿಲ್ ಶೆಟ್ಟಿ ದೇವಳಕ್ಕೆ ಆಗಮಿಸಿದ್ದು ತಮ್ಮ ಮನೆಯ ಬಳಿ ನಡೆಯುವ ದೇವರ ಕಟ್ಟೆ ಪೂಜೆಯಲ್ಲಿ ಪಾಲ್ಗೊಂಡರು ನಿನ್ನೆ ರಥೋತ್ಸವ ಮತ್ತು ಜಾತ್ರಾ ಮಹೋತ್ಸವ ಕಾರಣ ದೇವಳಕ್ಕೆ ಇನ್ನೂ ಹೆಚ್ಚಿನ ಭಕ್ತರು ಆಗಮಿಸಿದ್ದು ವ್ಯಾಪಾರಿಗಳಿಗೆ ಭರ್ಜರಿ ವ್ಯಾಪಾರವಾಗಿದೆ ದೇವಳದ ಮುಂಭಾಗ ಮತ್ತು ಸಮೀಪದ ಗದ್ದೆಗಳಲ್ಲಿ ವ್ಯಾಪಾರಿಗಳೇ ತುಂಬಿದ್ರು ಈ ಬಾರಿ ದೇವಳಕ್ಕೆ ಭೇಟಿ ನೀಡಿದ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದ್ದು ಎರಡು ವರ್ಷಗಳಲ್ಲಿ ಕೊರೋನಾ ಕಾರಣದಿಂದ ದೇವಳದ ಉತ್ಸವ ಸಂದರ್ಭ ಭೇಟಿ ನೀಡಿದ್ದ ಭಕ್ತರು ಈ ಬಾರಿ ಭೇಟಿ ನೀಡಿರುವ ಸಾಧ್ಯತೆ ಇದ್ದು ಅದರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗಿರುವ ಸಾಧ್ಯತೆ ಹೆಚ್ಚು ಅಂತಾರೆ ಸಾರ್ವಜನಿಕರು ನಿಶಾನ್ ಶೆಟ್ಟಿ ಕಿಲಂಜೂರು ನಮಗುಡ ನ್ಯೂಸ್ ಕಿನ್ನಿಗುಳಿ